ಹರಿ ಓಂ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯರಿಗೂ ಕೂಡ ನಮಸ್ಕಾರ. ಈಗ ನಾವು 2023 ಸೆಪ್ಟೆಂಬರ್ ತಿಂಗಳಲ್ಲಿ ನಿಜ ಶ್ರಾವಣ ಮಾಸ, ಭಾದ್ರಪದ ಮಾಸ ಎರಡೂ ಮಾಸಗಳು ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತೆ. ಈ ಸೆಪ್ಟೆಂಬರ್ ತಿಂಗಳ ಪೂರ್ತಿ ಕಾಲ ದ್ವಾದಶಿ ರಾಶಿಗಳವರಿಗೆ ಯಾವ ರೀತಿ ಪ್ರತಿಫಲ ಇರುತ್ತೆ, ಅದರಲ್ಲಿಯೂ ಸಹ ಮಿಥುನ ರಾಶಿಯವರಿಗೆ ಗ್ರಹಗಳ ಒಂದು ವೈಪರೀತ್ಯ ಬಲ ಏನಿರುತ್ತೆ ಅನ್ನುವಂಥದ್ದನ್ನು ನಾವು ನೋಡೋಣ. ಮಿಥುನ ರಾಶಿಯವರಿಗೆ ಸೂರ್ಯ ತೃತೀಯ ಸ್ಥಾನದಲ್ಲಿ ಸಂಚಾರ. ನೋಡಿ, ತೃತೀಯದಲ್ಲಿರ್ತಕ್ಕಂತಹ ಸೂರ್ಯನ ಬಲ ತುಂಬ ಒಳ್ಳೆಯದಾಗಿರುತ್ತೆ. ನೋಡಿ, ನಮ್ಮ ಪ್ರಯತ್ನಗಳೆಲ್ಲ ಕೂಡ ಸಕ್ಸಸ್ ಆಗ್ತದೆ. ಗೌರ್ಮೆಂಟ್ ರಿಲೇಟೆಡ್ ಪ್ರಯತ್ನಗಳು ಅಥವಾ ಯಾವುದೇ ರೀತಿ ದಾಖಲಾದ ಆಧಾರಗಳನ್ನ ಪಡೆಯುವಂತಹ ಒಂದು ವಿಚಾರ, ತಾಲೂಕು ಆಫೀಸ್ಗಳಲ್ಲಿ ಯಾವುದೇ ಒಂದು ಕಡತಗಳಾಗಿರ್ಬೋದು ಅಥವಾ ದಾಖಲೆಗಳನ್ನಾಗಿರ್ಬೋದು ಪಡೆಯುವಂಥ ವಿಚಾರದಲ್ಲಿ ಒಳ್ಳೆಯ ರೀತಿ ಪ್ರತಿಫಲಗಳನ್ನ, ಅನುಕೂಲಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡೋದಾಗಿರುತ್ತೆ ಈ ಸಮಯದಲ್ಲಿ. ಏಕೆಂತಂದ್ರೆ ಬುಧನ ಜೊತೆ ಇರ್ತಕ್ಕಂತಹ ಸೂರ್ಯ, ಅದಕ್ಕೆ ನಿಮಗೆ ಭೂಮಿ ಒಂದು ವಿಚಾರವಾಗಿ ಕೆಲವೊಂದು ದಾಖಲೆ ಆಧಾರಗಳು ನಿಮಗೆ ನಿಮ್ಮ ಪರವಾಗಿ ಸಿಗತ್ತೆ, ನಿಮಗೆ ಅನುಕೂಲವಾಗಿ ಸಿಗತ್ತೆ. ಈ ಸಮಯದಲ್ಲಿ ಪ್ರಯತ್ನ ಕೂಡ ನೀವು ಮಾಡಬಹುದಾಗಿರುತ್ತೆ. ಉತ್ತಮ ಫಲ ಇದೆ. 17ನೇ ತಾರೀಕು ಸೆಪ್ಟೆಂಬರ್ವರೆಗೂ ಈ ಒಂದು ಯೋಗ ಇರುತ್ತೆ. ಆ ನಂತರ ಸೂರ್ಯ ಚತುರ್ಥ ಭಾಗಕ್ಕೆ ಹೋಗ್ತಾ ಇದ್ದಾನೆ, ಅಂದರೆ 4ನೇ ಮನೆ ಕನ್ಯಾರಾಶಿಗೆ ಹೋಗ್ತಾ ಇದ್ದಾನೆ. ಕನ್ಯಾರಾಶಿ ಅಧಿಪತಿ ಬುಧ. ಬುಧನ ಮನೆ ಸೂರ್ಯನಿಗೆ ಸಮಾನವಾದಂತಹ ಗ್ರಹ, ಸಮಾನವಾದಂತಹ ಸ್ಥಾನ ಆಗಿರುತ್ತೆ. ಯಾವುದೇ ವೈಪರೀತ್ಯ ಇರೋದಿಲ್ಲ. ನಿಮ್ಮ ಹುಟ್ಟಿದ ಮನೆ ಕಡೆ ಅಂದರೆ ನಿಮ್ಮ ಸ್ವಸ್ಥಾನದಲ್ಲಿ ಯಾವುದೋ ಒಂದು ಕೆಲಸ ಕಾರ್ಯಗಳು, ಯಾವುದೋ ಗೌರ್ಮೆಂಟ್ ರಿಲೇಟೆಡ್ ಫಂಡ್ಸ್ನ ನೀವು ಉಪಯೋಗಿಸುವಂತಹ ಪ್ರಯತ್ನ ಅಥವಾ ಸ್ಕೀಮಿಂದ ಬರುವಂತಹ ಒಂದು ಪ್ರತಿಫಲ ಯೋಗ ಮುಂದುವರಿಸ್ತೀರಾ. ನೋಡಿ, ಕುಜ ನಿಮ್ಮ ರಾಶಿಯಿಂದ, ಮಿಥುನ ರಾಶಿಯಿಂದ ಚತುರ್ಥ ಭಾಗದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ನೋಡಿ, ಚತುರ್ಥದಲ್ಲಿರ್ತಕ್ಕಂತಹ ಕುಜನಿಗೆ ಈ ಕನ್ಯಾ ರಾಶಿ ಅಧಿಪತಿಯಿಂದ ಬುಧನು ಶತ್ರುಭಾವ ಆಗಿದ್ದಾನೆ. ಆದರೆ ಸ್ವಲ್ಪ ಮನೆ ಕಡೆ ಯಾವುದೋ ಒಂದು ಕುಂದುಕಗಳು ಬಂದಿರುತ್ತೆ, ಕಷ್ಟಗಳು ಬಂದಿರುತ್ತೆ, ಯಾವುದೋ ಅಡಚಣೆಗಳು ಬಂದಿರುತ್ತೆ. ಏನಪ್ಪ ಈ ಅಡಚಣೆಗಳೆಲ್ಲ ಇದೆಯಲ್ಲ ಅನ್ನುವಂಥ ಟೆನ್ಷನ್ ತಲೆ ಮೇಲೆ ಹಾಕ್ಕೊಳ್ಳುವಂತಹ ಅದು ಬಂದುಬಿಟ್ಟಿರುತ್ತೆ. ಆದ್ದರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ಆ ರೀತಿ ಕಷ್ಟಗಳು ನಿವಾರಣೆ ಆಗುತ್ತೆ. ಯಾವುದೇ ರೀತಿ ವೈಪರೀತ್ಯ ಇರೋದಿಲ್ಲ. ಏಕೆಂದರೆ ಮಿತ್ರಾಧಿಪತಿ, ಆದಾಯಾಧಿಪತಿ ಕುಜ ಚತುರ್ಥ ಭಾಗದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಮಿತ್ರರಿಂದ ಆಗಿರ್ಬೋದು, ಆದಾಯಗಳು ಪಡೆಯುವಂತಹ ವಿಚಾರವಾಗಿ ಆಗಿರ್ಬೋದು, ಈ ಒಂದು ವೈಪರೀತ್ಯಗಳು ಬರುತ್ತೆ. ಬುಧ ನಿಮ್ಮ ರಾಶಾಧಿಪತಿ, 1ನೇ ಮನೆ ಅಧಿಪತಿ, 3ನೇ ಭಾಗದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಚತುರ್ಥಾಧಿಪತಿ ಬುಧ. ಅದಕ್ಕೆ ನೋಡಿ, ಬಿಲ್ಡಿಂಗ್ಸ್ ಕಟ್ಟೋರು, ಮನೆ ಕಟ್ಟೋರಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂತಹ ಅವರಿಗೆ, ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಪ್ರಯತ್ನದಾಯಕ ಫಲಾನು ಕೊಡ್ತಾನೆ. ಕೆಲವೊಂದು ಲೋನ್ಸ್ ಎಲ್ಲ ಸಿಗತ್ತೆ, ಫಂಡ್ಸ್ ಎಲ್ಲ ಸಿಗತ್ತೆ ಮನೆಗಳು ಕಟ್ಟೋರಿಗೆ. ಆ ರೀತಿ ಯೋಗ ಫಲ ಈ ಒಂದು ಮಾಸದಲ್ಲಿದೆ. ಮಿಥುನ ರಾಶಿಯವರಿಗೆ ಯಾವುದೇ ರೀತಿ ತೊಂದರೆಗಳಿರೋದಿಲ್ಲ. ಗುರು ನಿಮ್ಮ ರಾಶಿಯಿಂದ ಏಕಾದಶಿ ಸ್ಥಾನದಲ್ಲಿ ಇದ್ದಾನೆ, ಅಂದರೆ ಆದಾಯ ಸ್ಥಾನದಲ್ಲಿದ್ದಾನೆ. ಗುರು ಏನು ತೊಂದರೆ ಇಲ್ಲ, ಗುರು ಬಲ ಕೂಡ ಇದೆ. ನೆಕ್ಸ್ಟು ಮೇವರೆಗೂ, ನೆಕ್ಸ್ಟ್ ಇಯರ್ 2024ರ ಮೇವರೆಗೂ ಕೂಡ ಗುರು ಒಂದು ಏಕಾದಶಿ ಸ್ಥಾನದಲ್ಲಿ ಇರೋದ್ರಿಂದ ಆದಾಯ ಪ್ರಾಪ್ತಿಯಾದಂತಹ ಅನುಕೂಲತೆಗಳು, ದೊಡ್ಡ ಮೊತ್ತದ ಆದಾಯಗಳು ಬರುವಂತಹ ಯೋಗ ನವಂಬರ್ ನಂತರ ಸಿಗತ್ತೆ. ಏಕೆಂದರೆ ಅಲ್ಲಿವರೆಗೂ ಕೂಡ ರಾಹು ಕೇತುಗಳು, ದುಷ್ಟಗ್ರಹಗಳು, ಪೀಡಗ್ರಹಗಳು ಈ ಗುರು ಮೇಲೆ ಬೀಳ್ತಾ ಇದೆ. ನಿಮ್ಮ ರಾಶಿಯಿಂದ ಶುಕ್ರ ದ್ವಿತೀಯ ಸ್ಥಾನದಲ್ಲಿದ್ದಾನೆ. ವ್ಯಯಾಧಿಪತಿ ಶುಕ್ರ, ಪಂಚಮಾಧಿಪತಿ ಶುಕ್ರ ದ್ವಿತೀಯ ಭಾಗದಲ್ಲಿದ್ದಾನೆ. ಅದಕ್ಕೆ ಸ್ವಲ್ಪ ಆಡಂಬರವಾದಂತಹ ಒಂದು ಐಷಾರಾಮಿ ವಸ್ತುಗಳನ್ನು ತಗೊಂಡ್ಬಿಡ್ತೀರಾ, ಖರ್ಚು ಮಾಡ್ತೀರಾ, ಅಂತಹ ವಿಚಾರಗಳಿಗೆ ದುಡ್ಡು ಕೊಡುವಂತಹ ಪ್ರಯತ್ನ ಮಾಡ್ತೀರಾ. ಜೊತೆಗೆ ನಿಮ್ಮ ಮಕ್ಕಳ ಒಂದು ಯೋಗಕ್ಷೇಮಕ್ಕೋಸ್ಕರ, ಅವರ ಅನುಕೂಲಕ್ಕೋಸ್ಕರ ದುಡ್ಡು ಕಾಸು ವ್ಯವಹಾರಗಳನ್ನ ಮುಂದುವರಿಸ್ತೀರಾ ಈ ಸಮಯದಲ್ಲಿ. ಉತ್ತಮವಾದ ಫಲ ಇದೆ, ಯಾವುದೇ ರೀತಿ ತೊಂದರೆಗಳಿಲ್ಲ. ಶನಿ ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿದ್ದಾನೆ. ನೋಡಿ, ಭಾಗ್ಯದಲ್ಲಿರ್ತಕ್ಕಂಥ ಶನಿ ಒಳ್ಳೆಯ ಯೋಗ ಪ್ರಾಪ್ತಿ. ನೋಡಿ, ನಿಮ್ಮ ರಾಶಿಯಾಧಿಪತಿಗೆ ಶನಿ ಬಂದು ಸಮಾನವಾದಂತಹ ಗ್ರಹ, ಅದಕ್ಕೆ ಯಾವುದೇ ರೀತಿ ವೈಪರೀತ್ಯ ತೊಂದರೆ ಇರೋದಿಲ್ಲ. ಅದಕ್ಕೆ ಭಾಗ್ಯದಲ್ಲಿರ್ತಕ್ಕಂಥ ಶನಿಯಿಂದ ನಿಮಗೆ ಅಂದುಕೊಂಡಿದ್ದೆಲ್ಲ ಸಾಧಿಸ್ಬೋದು. ಶ್ರಮ ಪಟ್ಟಷ್ಟೆಲ್ಲ ಭಾಗ್ಯನೇ. ಯಾವ ರೀತಿ ಕಷ್ಟಪಡ್ತೀರೋ ಅದಕ್ಕೆ ಲಾಸ್ ಅಂತೂ ಇಲ್ಲ.
ಆ ರೀತಿ ಭಾಗ್ಯನ ಪಡೆಯುವಂತಹ ಒಂದು ಮಹತ್ ಯೋಗ ಭಾಗ್ಯ ಅನುಕೂಲ ನಿಮ್ಮದಾಗಿರುತ್ತೆ. ರಾಹು ಆದಾಯ ಸ್ಥಾನದಲ್ಲಿ ಇದ್ದಾನೆ, ಅದಕ್ಕೆ ಬರುವ ಆದಾಯಗಳು ಸ್ವಲ್ಪ ರಿವರ್ಸ್ ಆಗಿ ಬರುವಂತಹದ್ದು, ನಿಧಾನಕ್ಕೆ ಬರುವಂತಹದ್ದು, ಲೇಟ್ ಆಗುವಂಥದ್ದು ಆಗುತ್ತೆ. ಕೇತು ನಿಮ್ಮ ರಾಶಿಯಿಂದ ಪಂಚಮದಲ್ಲಿದ್ದಾನೆ. ಪಂಚಮಿ ಕೇತು ನೋಡಿ ವಿದ್ಯಾರ್ಥಿಗಳಿಗೆ ಇಕ್ಕಟ್ಟಲ್ಲಿ ಸಿಕ್ಕಾಕ್ಕಿರುವಂತಹದ್ದು. ನೋಡಿ ಸ್ಟಡೀಸ್ ಮಾಡ್ತಾ ಇರ್ತೀರಾ, ಯಾವುದೋ ಒಂದು ಸಬ್ಜೆಕ್ಟು ಬ್ಯಾಕ್ಲಾಗ್ ಇದ್ದೋಗುವಂತಹದ್ದು, ಸಬ್ಜೆಕ್ಟು ಹತ್ತಿರ ಒಂದು ಫೈಲ್ ಆಗ್ಬಿಡುವಂತಹದ್ದು, ಯಾವುದೋ ಕಾಂಪಿಟೇಷನ್ ಎಕ್ಸಾಮ್ ಬರೀತೀರಾ ಅದು ನಿಯರ್ ಹೋಯ್ತು ಅಂತೇಳಿ ಹೇಳ್ತಾ ಇರ್ತಾರೆ, ಆ ರೀತಿ ಕಷ್ಟಗಳು ಕೊಟ್ಬಿಡ್ತಾನೆ. ಅದಕ್ಕೋಸ್ಕರ ಕೇತು ಗ್ರಹ ಪರಿಹಾರ ಮಾಡ್ಕೊಳ್ಳಿ, ಉತ್ತಮವಾದ ಫಲ ಸಿಗತ್ತೆ. ಈಗ 9 ಗ್ರಹಗಳ ಪ್ರಕಾರ ಯಾವುದೇ ರೀತಿ ಹೆಚ್ಚಿನ ತೊಂದರೆಗಳು, ಆರೋಗ್ಯದ ವೈಪರೀತ್ಯಗಳು ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರಗಳು. ಓ